ಬಹಳ ವರ್ಷಗಳ ನಮ್ಮ ಕನಸಿತ್ತು. ನನ್ನ ಮನೆದೇವರು ಯಡಿಯೂರು ಸಿದ್ಧಲಿಂಗೇಶ್ವರ, ಇಲ್ಲಿ ದಿವಂಗತ ಮೈತ್ರ ದೇವಿಯವರ ಒಂದು ಸ್ಮಾರಕ ಭವನವನ್ನು ಬಹಳ ಅದ್ಧೂರಿಯಾಗಿ ಇವತ್ತು ಕಟ್ಟಿಸಿ ಅದರ ಉದ್ಘಾಟನೆ ಸಹ ಆಗಿದೆ. ಸಿದ್ಧಲಿಂಗೇಶ್ವರ ಶ್ರೀಗಳು, ಉಳಿದೆಲ್ಲ ಶ್ರೀಗಳು, ಮಾಧುಸ್ವಾಮಿಯವರು, ಉಳಿದೆಲ್ಲರೂ ಬಂದೋಗಿದ್ದರು. ಕಾರ್ಯಕ್ರಮ ತುಂಬ ಒಳ್ಳೆಯದಾಗಿ ನಡೆದಿದೆ. ಬರುವಂಥ ದಿವಸಗಳಲ್ಲಿ ಸಾಂಕೇತಿಕವಾಗಿ ಸ್ವಲ್ಪ ಒಂದು ಹಣವನ್ನು ಪಡೆದು ಸಾಮೂಹಿಕ ಮದುವೆಗಳು ಬೇರೆ ಬೇರೆ ನಡೆಯೋದಕ್ಕೆ ತುಂಬ ಅನುಕೂಲ ಆಗಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಈ ಕಲ್ಯಾಣ ಭವನವನ್ನು ಕಟ್ಟಿದ್ದೇವೆ. ನಿಶ್ಚಿತವಾಗಿ ವರ್ಷದ 365 ದಿವಸದಲ್ಲಿ ಹೆಚ್ಚು ದಿವಸ ಕಾಲ ಇಲ್ಲಿ ಮದುವೆ ಇತರೆ ಸಮಾರಂಭಗಳು ನಡೆದು ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಜನರಿಗೆ ಸದುಪಯೋಗ ಆದರೆ ನಾವು ಇವತ್ತು ಮೈತ್ರ ದೇವಿಯವರ ಹೆಸರಿನಲ್ಲಿ ಸಾಮೂಹಿಕ ಭವನ ಕಟ್ಟೋದು ಸಾರ್ಥಕ ಆಗುತ್ತೆ, ಅದಾಗುತ್ತೆ ಅನ್ನೋಂಥ ವಿಶ್ವಾಸ ಇದೆ ನನಗೆ. ಆ ದಿಕ್ಕಿನಲ್ಲಿ ಸುಂದರವಾದಂಥ ಒಂದು ಮಂದಿರವನ್ನು, ಸಭಾಭವನವನ್ನು ಕಟ್ಟಿದ್ದೇವೆ. ಅದರ ಹಿಂಭಾಗದಲ್ಲಿ ಒಂದು ಗೆಸ್ಟ್ ಹೌಸನ್ನು ಕಟ್ಟಬೇಕು ಅಂತಿದ್ದೇನೆ. ಇನ್ನು ಮುಂದಿನ ತಿಂಗಳಿಂದ ಅದನ್ನು ಕೆಲಸ ಪ್ರಾರಂಭ ಮಾಡಿ ಒಂದು 3 ಕೋಟಿಗಳಿರುವಂಥ ಒಂದು ಗೆಸ್ಟ್ ಹೌಸನ್ನು ಹಿಂದ್ಗಡೆ ಜಾಗದಲ್ಲಿ ಕಟ್ಟಬೇಕು ಅಂತ ನಮ್ಮ ಮಕ್ಕಳೆಲ್ಲ ತೀರ್ಮಾನ ಮಾಡಿದ್ದಾರೆ. ಅದನ್ನು ಸಹ ಆದಷ್ಟು ಬೇಗ ಶುರು ಮಾಡಿ 1 ವರ್ಷದಲ್ಲಿ ಅದನ್ನು ಪೂರ್ಣ ಮಾಡೋಕ್ಕೋಸ್ಕರ ಒಂದು ಕೆಲಸವನ್ನು ಪ್ರಾರಂಭ ಮಾಡೋರಿದ್ದಾರೆ. ಸಾಂಕೇತಿಕವಾಗಿ ಏನಾದರೂ ಮೇಂಟೆನೆನ್ಸ್ಗೆ ಅದು ಇದಕ್ಕೇನಾದರೂ ಮಾಡ್ತೇವೆ ಅಷ್ಟೇ. ಯಾವುದೇ ಭಾರ ಆಗದಂಗೆ ಮದುವೆ ಮಾಡಿಕೊಳ್ಳುವಂಥವ್ರಿಗೆ ಸೊ ಮಾಡ್ತೇವೆ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.